believe that thanks to the wide hearted Mama Nichina Nichina Elgin Mata Council Hero Anandam Sarabi Wandu Sayyid Jail Tadde Bumpy Ride Banta ಜನರ ಹೇಳಿ ಪದ ಬಂಪಿ ರೈಡ್ ಅಂತ ಇತ್ತೀಚೆಗೆ 50 ವರ್ಷ ಮುಗಿಸಿದ್ರಿ ಆವಾಗ ನಿಮ್ಗೆ ಹೇಳಿಕೆನೇ ಇತ್ತು ನನ್ನ ಏರು ಪೇರು ತೇರುಗಳಿಗೆ ಜೊತೆಗಿದ್ದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಈ ತೇರುಗಳಿಗೆ ಬಂತು ಸರ್ ಏರು ಪೇರು ಒಟ್ಟು ತೇರು ಯಾಕಂದ್ರೆ ಚಲನಚಿತ್ರ ರಂಗ ಇದರಲ್ಲಿ ನೀವು ನೋಡಿ ವಿಶೇಷವಾಗಿ ನೀವು ಅದನ್ನು ವೃತ್ತಿ ಅಂತ ಮಾಡಿದಾಗ ನಮ್ಮ ಮುಂದೆ ಅನೇಕ ನಟ ನಟಿಯರ ಜೀವನ ಆಗಿದೆ ನಾಟಕರಂಗದಲ್ಲಿ ಸಿನಿಮಾ ರಂಗದಲ್ಲಿ ತುಂಬ ಇದೆ ಅನಿಶ್ಚಿತತೆ ತುಂಬ ಇದೆ ಎಲ್ಲ ಸರಿ ಬೋರ್ಡ್ ನಾವು ನಾನೇ ಅಷ್ಟೊತ್ತು ಮಾಡಿದ್ದೀನಿ ಈಗಂತೂ ಎಷ್ಟು ಚೆನ್ನಾಗಿದೆ ಆ ಎಂಜಾಯ್ ದ ರೋಲ್ ಏನೋ ಜನ ತುಂಬ ಮೆಚ್ಕೋತಾರೆ ಅನ್ಕೋತೀನಿ ಅದು ಆಗಂಗಿಲ್ಲ ಹಾಗೆ ಆ ಫಿಲ್ಮ್ ಸರಿಯಾಗಿ ಓಡೋದಿಲ್ಲ ನಷ್ಟವಾಗ್ತದೆ ಸೊ ಈ ರೀತಿ ಇದೆಲ್ಲ ಅಂತ ನಮ್ಮ ನಮಗೆ ಗೊತ್ತಿರೋದು ಯಾರಿಗೆ ಹೇಳಪ್ಪ ಅವ್ರು ಯಶಸ್ಸು ಯಾವ ಚಿತ್ರಕ್ಕೆ ಸಿಗ್ತದೆ ಅಂತ ಸಿಗಲಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿರೋದು ನಮಗೆ ಆ ರೀತಿ ಅನಿಶ್ಚಿತತೆಯಿಂದ ಸಿನಿಮಾ ಚಿತ್ರ ಅಂದ್ರೆ ಈಗ ಏನು ಒಳ್ಳೆ ಇರ್ತಾರೆ ಏನು ಉಪಯೋಗ ಅಂದ್ರೆ ಹೋಗ್ತಾರ ರೋಲರ್ ಕೋಸ್ಟರ್ ಅಂತ ಇದೆ ಅಂತ ಇರ್ತಾರೆ ರೋಲರ್ ಕೋಸ್ಟರ್ ಆ ರೀತಿಯ ಏನು ಪೇರು ಈ ರಂಗದ ಅಂತೂ ಬಹಳ ಸಾಮಾನ್ಯ ಬಹಳ ಅಭಿನವಂತನೇ ಅದಕ್ಕೆ ನಾನು ಈಗ ನಾನು ಒಂದು ಭಾಗದಲ್ಲಿ ನಟ ಆಗ್ಬೇಕು ಅಂತ ಯೋಚನೆ ಮಾಡಿಲ್ಲ ಅದು ಸುಮ್ಮನೆ ಏನೋ ಮಾಡಕ್ ಹೋದ್ರೆ ಒಂದು 10 ವರ್ಷದಲ್ಲೂ ಒಬ್ಬ ಗೆಲ್ಬಹುದು ನಾಯಕನಾಗಿ ಯಶಸ್ವಿ ಆಗ್ಬೋದು ಸುಮ್ಮನೆ ಏನೋ ಕೆಲಸ ಏನೋ ಕೆಲಸ ಹುಡುಕಿ ಕನ್ನಡ ನಿಂತ್ಕೊಂಡು ಒಂದು ಒಂದು ಸೆಕ್ಯೂರಿಟಿ ಜೀವನ ಸೆಕ್ಯೂರಿಟಿ ಒಂದು ಜಾಬ್ ಇರ್ಬೇಕಪ್ಪ ಈ ರಂಗಕ್ಕೆ ಹೋಗ್ಬೇಕಾದ್ರೆ ಜಾಬ್ ಯಾವ ಒಂದು ವೇಳೆ ನೀವು ಫೇಲ್ ಆದರೆ ನೀನು ಏನ್ ಮಾಡ್ತೀನಿ ಅದು ಆ ಅನಿಶ್ಚಿತತೆ ಇದ್ದೇ ಇರ್ತದೆ ಎಷ್ಟೇ ವರ್ಷಗಳಾದರೂ ಕೂಡ ಅದರ ನಾವು ಅದನ್ನು ವಿವರಿಸಬೇಕಾಗಿಲ್ಲ ಸೊ ಆ ಏಳು ತೇರುಗಳನ್ನು ಇದ್ರೂ ಕೂಡ ತೇರುಗಳನ್ನು ಮನುಷ್ಯನೇ ಮಾಡ್ತಾರೆ ತಿಂಗಳು ಅಷ್ಟು ದೊಡ್ಡ ಗಾಳಿಗಳನ್ನು ಮಾಡಿ ನೀರನ್ನು ಕೂರಿಸಿ ಆ ಎಳೆಯರು ಯಾರು ಸೊ ಆ ರೀತಿ ತೇರು ಏಳು ತೇರುಗಳು ಇಂಥ ತೇರು ತೇರು ಸಣ್ಣ ತೇರು ದೊಡ್ಡ ತೇರು ಎಲ್ಲ ನೋಡ್ತೀವಲ್ಲ ಸೊ ಏಳು ತೇರು ತೇರು ಅಂತ ಹಾಕಿದ್ದ ಆ ದೃಷ್ಟಿಯಿಂದ ಇಲ್ಲಿ ಉದಾಹರಣೆ ಪತ್ರಕರ್ತರು ಅವರ ಟಿವಿ ಮಾಡಿದ್ರೆ ಇರಲಿಲ್ಲ ಅವಾಗೆಲ್ಲ ನಮ್ಮ ಸಲಹೆಗಾರರು ನಮ್ಮ ಸ್ನೇಹಿತರೆಲ್ಲ ಚಿತ್ರರಂಗದ ಅಥವಾ ಚಿತ್ರ ಪತ್ರಿಕಾ ಸ್ನೇಹ ಪತ್ರಿಕಾ ರಂಗದವರೇ ನಮ್ಮ ಸ್ನೇಹಿತರಾಗಿದ್ದರು ನನ್ನ ಸ್ನೇಹಿತ ಮನೆಯಿಂದ ನಾನು ಇದು ಕಾಲೇಜಿಗೆ ಮಾಡಿರಲಿಲ್ಲ ಸ್ಕೂಲಿಗೆ ಇರಲಿಲ್ಲ ಆದರೆ ನಾನು ಸಿನಿಮಾ ಬಿಡಿದ್ದೆ ಅವಾಗ ಆ ನಿಶ್ಚಿತತೆ ನನ್ನ ಅವರ ಜೀವನ ಬಂದೆ ಈಗ ನೋಡಿದ್ವಿ ಈಗ ನಾವು ಫೋರ್ ಪಿಲಾವರ್ಸ್ ಆಫ್ ಡೆಮೋಕ್ರೆಸಿ ಅಂತೇಳಿ ಅದು ಯಾವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಂದು ಇನ್ನು ಪತ್ರಿಕಾರಂಗ ಅಂತೀವಿ ಪತ್ರಿಕಾರಂಗದಲ್ಲಿ ಎಷ್ಟು ಏನು ಬೇರೆಗಳಿದ್ದಾರೆ ಆ ಇದು ಬೇರೆ ಮೂರು ಅಂಗಗಳು ತಮಗೋಸ್ಕರ ಅಲ್ಲ ಸೆಕ್ಯೂರಿಟಿ ಸ್ಯಾಲರಿ ರಿಟೈರ್ಮೆಂಟ್ ಪ್ಲಾನ್ ಎಲ್ಲವೂ ಇಲ್ಲ ಈಗ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾನೆ ಅಲ್ಲಿ ಇನ್ನೊಂದು ತೇರು ಇನ್ನು ತೇರು ತೇರು ಅನ್ಕೊಂಡು ಎಲ್ಲ ಜನ ಎಳೆಯುವರೆಗೂ ತೀರು ಓ ಎಳೆಯವರೇ ಇದ್ರೆ ಮೂರು ಸಾಹಿತ್ಯ ಆ ನಿಶ್ಚಿತ ಆ ಅನಿಶ್ಚಿತತೆ ಕುರಿತು ಆ ಪದ ತೇರು ತಿಳಿಸಿ ಸರ್ ನೌಲೇಜ್ ಮಾಡುವಂತ ಚಿತ್ರಗಳು ಒಂದು ಗರಂಟ ಭಗವಾನ ಜೊತೆ ಕೊಲಾಬೇಟ್ ಮಾಡಿದ್ದು ಶಾಮ್ ದೇವ ಜೊತೆ ಮಾಡುವಂತ ಅದ್ಭುತವಾದ ಚಿತ್ರಗಳು ಆಮೇಲೆ ದೇಸಾಯಿ ಅವರು ದಿನೇಶ್ ಬಾಬು ಈ ತರ ಬೇರೆ ಬೇರೆ ನಟನಟಿಯರು ಒಂದು ಪ್ರತಿಭೆಯ ಸೈನ್ಯದಲ್ಲಿ ನಾವು ಯಾರು ನಿಲ್ಲಿಸ್ತಾ ಇದ್ದೀವಿ ಆಕ್ಚುಲಿ ಸೋ ಮಚ್ ಆಫ್ ಟ್ಯಾಲೆಂಟ್ ಅವರ ನಮ್ಮ ಎಲ್ಲರಿಗೂ ಚಿತ್ರರಂಗ ಅನ್ನೋದೇ ಸರ್ ಇಂಥ ಟ್ಯಾಲೆಂಟ್ ಎಲ್ಲ ಕಡೆ ಅವ್ರ ಜೊತೆಯೆಲ್ಲ ನಾವು ನಿಂತ್ಕೊಂಡು ಓಡಾಡ್ತೀವಿ ನಿಮ್ಮ ಜೊತೆಯೆಲ್ಲ ಕೊಡಬೇಕು ಮಾಡಬಾರ ಸರ್ ನೀವು ಮೆಚ್ಚುವಂತ ಒಂದು ಪ್ರತಿಭೆ ಅಥವಾ ನೀವು ವಾವ್ ಅಂತ ನೀವು ಎಲ್ಲ ರೇಜಲ್ಲಿ ಇರ್ಬೋದು ಏನ್ ಟ್ಯಾಲೆಂಟ್ ಅಪ್ಪ ಇದೆ ಅಂತ ನೀವು ಆಶ್ಚರ್ಯ ಪಟ್ಟಂತ ಟ್ಯಾಲೆಂಟ್ ಯಾರು ಸರ್ ಒಬ್ಬಿಬ್ಬರಿದ್ರೆ ಹೇಳ್ಬೋದು ಇದು ಜಸ್ಟ್ ಸರ್ಫೀಟ್ ಆಫ್ ಹಂಡ್ರೆಡ್ ಬ್ಯಾಲೆನ್ಸ್ ಎಲ್ಲ ಕಡೆ ಎಷ್ಟು ಪ್ರತಿಭೆ ಇದೆ ಅಂದ್ರೆ ಎಲ್ಲರೂ ಅದನ್ನ ಪ್ರೊಫೆಷನ್ ಆಗಿ ಒಬ್ಬ ವಿಜ್ಞಾನಿಯೂ ಮಾಡ್ತಾನೆ ಒಬ್ಬ ಪ್ರತಿಭೆ ದ ಪಾಯಿಂಟ್ ಇಸ್ ಅದಕ್ಕೆ ನಾವು ಅವ್ರು ಹೇಳ್ಬೇಕು ನಿಮ್ಮ ನಿಮ್ಗೆ ವಹಿಸಿದ ಜವಾಬ್ದಾರಿ ಅಂತ ನಾವೊಂದು ಹೇಳ್ತೇವೆ ಆ ಪರಾಕಾಷ್ಠೆಯಲ್ಲಿ ಇಟ್ಬೇಕಂತೆ ಎಕ್ಸಲೆನ್ಸ್
ಯಾವುದೇ ಇಫ್ ಯು ಆರ್ ನಾಟ್ ಲಿಂಕಿಂಗ್ ದಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಯಾವುದೇ ವೃತ್ತಿಯಲ್ಲಿ. ಸೊ ದಟ್ ಎಕ್ಸಲೆನ್ಸ್ ಅನ್ನು ತಂದು ಅಷ್ಟು ಆದರೂ ಅಟ್ಲೀಸ್ಟ್ ಮುಟ್ಟಿ ಬರುವಂತಹ ಒಂದು ಪ್ರಯತ್ನ ಮಾಡಿದಾಗಿದೆ ಆತ ಜೀವನ ಬಂದು ನಾಯಕ ಅಂದ್ರೆ ಆ ದೃಷ್ಟಿಯಿಂದ ನಾನು. ಸೊ ಅಲ್ಲ ಒಬ್ಬೊಬ್ಬರಾದ್ರೆ ನಾನು ಹೇಳ್ಬೋದು ಒಂದೊಂದು ಕ್ಷೇತ್ರದಲ್ಲಿ ಹೋಗ್ಬೋದು ಕ್ಷೇತ್ರಗಳಿವೆ ಮತ್ತೆ ಇದಕ್ಕೆ ಕೆಲಸ ಮಾಡಬಾರ್ದಪ್ಪ ಅಂತ ಅನಿಸಿದ್ದು ಹೆಸರು ಘಟನೆ ಹೇಳಿ ಹೆಸರು ಬೇಡ ಆಯ್ತು ವ್ಯಕ್ತಿಗಳು ವ್ಯಕ್ತಿ ಹೆಸರು ಬೇಡ ಏನಾಯ್ತು ಮತ್ತೆ ಇದಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳಿ ಆಯ್ತು ಅವರವರ ಸಾಧ್ಯತೆ ಎಷ್ಟಿದೆ ಅದಕ್ಕೆ ನಾವು ಈಗ ನಾನು ಅನೇಕ ಕಡೆ ಉದಾಹರಣೆಗೆ ಹೇಳ್ತೀನಿ ಈಗ ನಾನು ಚಲನಚಿತ್ರದಲ್ಲಿ ಕೆಲವು ಹಿರಿಯರಿದ್ರು ಅವಾಗಿನ ಕಾಲದ ಉದಾಹರಣೆಗೆ ಈಗ ಬಾಲಣ್ಣ ಅಶ್ವತ್ಥ ಅವರು ನಾನು ಅವರೆಲ್ಲ ಒಂದು ಮುಸ್ಲಿಂ ಕೃಷ್ಣಮೂರ್ತಿ ಜಿಗ್ನೇಶ್ ಅವರು ಸುಂದರ ಕೃಷ್ಣ ಅವರು ಇವರ ಸುಮಾರು ನಾವು ಇದ್ದೆ ಈ ಸಂದರ್ಭದಲ್ಲೇ ನಮ್ಮ ನಾಗರಾಜ್ಯತೆ ಪಟ್ಟಿ ಮಾಡಿಕೊಂಡು ಸುಮಾರು 95 ಜನರು ಅನಿಸ್ಕೊಂಡು ಅವರಿಲ್ಲ ಅವರಿಲ್ಲ ಒಂಥರ ಖಿನ್ನತೆ ಖಿನ್ನತೆ ಬಂದ್ಬಿಡ್ತು ಸ್ವಲ್ಪ ಕಾಲ ಪಟ್ಟಿಗೆ ಬಿಟ್ಟಿದೆ ಪಟ್ಟಿ ಮಾಡಿದ ತಪ್ಪಾಯ್ತು ಅಂತ ಅನಿಸ್ತು ಎಲ್ಲ ಅಷ್ಟು ಜನ ಅಲ್ಲ ನನ್ನ ಮನೆಗೆ ಇದು ಭಗವಂತ ಅಷ್ಟು ಆಯುಷಕ್ಕೆ ಆಯುಷ್ಕೊಟ್ಟಿದ್ದಾನೆ 50 ವರ್ಷ ನಾನು ಕುಂಟ ಅದರಲ್ಲಿ ಪಿಕ್ಚರ್ ಕೂಡ ನಾನು ಹೇಳ್ತೀನಿ ನಮ್ಮ ಸಲಹೆಗಳು ಗೈಡೆನ್ಸ್ ಸಿಗ್ತದೆ ಗೈಡ್ ಮಾಡ್ತಾರೆ ನಾನು ಒಂದು ಉದಾಹರಣೆಗೆಲ್ಲ ನನ್ಗೆ ಗೊತ್ತಿರಲಿಲ್ಲ ಒಂದು ರಿಹರ್ಸಲ್ಲಿ ಮುಂದೆ ಹೋಗ್ಬೇಕು ಏನಾದ್ರೂ ಮುಣಗಿಸ್ಕೊಂಡು ಬನ್ನಿ ಅಂದನು ಯಾರು ಅಮ್ಮ ಅಡಿ ಮುಣಗಿಸ್ಕೊಂಡು ಬನ್ನಿ ಅವಾಗ ದಿನೇಶ್ ದಿನೇಶ್ ಅವರೊಂದು ಹಬ್ಬ ಬೇರೆ ನೆಗೆಟಿವ್ ಆ ರೀತಿಯಲ್ಲಿ ಅವರು ಅದನ್ನು ಮಾಡಬೇಕಾಗಿಲ್ಲ ಬಟ್ ಆ ರೀತಿ ಹಂಚುವಂತಹ ಹಂಚುವಂತಹ ಗೈ ಮಾಡುವಂತಹ ಆ ತರದ ಜನ ಇದ್ದೇ ಬಟ್ ಇದ್ರೆ ನನಗೆ ಅದರ ಲಾಭ ಸಿಕ್ತು ನನಗೆ ಸೊ ಅದನ್ನು ನಾನು ಗೆಲ್ಸ್ಕೊಂಡೆ ಆ ಶಾಲೆ ಹೀಗಾಗಿತ್ತು ಅಲ್ಲಿ ಕಡಿಯೋದು ಎಷ್ಟಿದೆ ಅಂದ್ರೆ ಅಲ್ಲಿ
ಸಿಕ್ಕ
ಶೀರ್ಷಿಕೆಗಳ ಇಟ್ಕೊಂಡು ಒಂದು ಎರಡು ಲೈನ್ ಕೇಳ್ತೀನಿ. ನೀವು ಹೇಳಿ ಬರ ಈಗ ಸಮಾಜದಲ್ಲಿ ಯಾವುದು ಬರ ಇದೆ? ಇಲ್ಲಿ ಒಂಥರ ತಾಳ್ಮೆ ಇದೆ, ಅಸಹ ಬರ ಇದೆ, ಅಸಹನೆ. ಉದಾಹರಣೆಗೆ ನೋಡಿ, ಈಗ ಇಷ್ಟು ಎಲ್ಲ 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 ಕಡೆ ಆಗ್ತಿರುವಂತ ನಾವು ಈಗ ಇವತ್ತೇ ನಾವು ಇದೆ ಕಾರಲ್ಲಿ ಬರ್ತಾ ನಮ್ಮ ಪತ್ನಿ ಹೇಳ್ತಾರೆ. ಒಂದು ಉದಾಹರಣೆ, ಯಾವ ತಾಳ್ಮೆ ಅಂತ ರಾಜಕಾರಣಿಗಳು ನಮ್ಮ ಪುರಾಣಿಗಳು ಎಲ್ಲರೂ ಕೂಡ ಇದ್ದಾರೆ. ಇದೆ ಈಗ ಇವತ್ತು ಆಗಸ್ಟ್ ಮೇ ತರ್ಟೀನ್ ರಿಸಲ್ಟ್ ಬರಬೇಕು. ಮೇ ಜೂನ್ ಜುಲೈ ಆಗಸ್ಟ್ ಇವತ್ತು ಮೂರು ತಿಂಗಳಾಗಿದೆ ಅಷ್ಟು. ಒಂದು ಸರ್ಕಾರ ತುಂಬಾ ಜಾಸ್ತಿ ಆಗಿದೆ ಬರ ಇದೆ. ಓಕೆ, ಮತ್ತೆ ನಿಮಗೆ ಪ್ರಶಸ್ತಿ ಸಿಕ್ಕಿದಂತ ಚಿತ್ರ ನಾನಿಂದ ಬಿಡಲಾಡೆ. ಯಾರು ಹೇಳ್ತಿ? ನಾನಿಂದ ಬಿಡಲಾಡೆ. ಯಾವ್ದು ದೇವ ಸದ್ಯ ನಾನು ಹೇಳಿಲ್ಲ ಆ ಚಿತ್ರದ ಮಾಹಿತಿ ಹೇಳಿ ಏನ್ ಹೇಳಿದ್ರು ಸರ್? ಅದನ್ನ ಎಲ್ಲರೂ ಒಂದೊಂದು ಹೇಳಲ್ಲ. ರೈತರು ರೈತರು ಮತ್ತೆ ನಿಮ್ಗೆ ಪ್ರಶಸ್ತಿ ಸಿಕ್ಕಿದಂತಹ ಚಿತ್ರ ಹೊಸ ನೀರು. ಈಗ ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡ್ತಿರುವಂತಹ ಹೊಸ ನೀರು, ಕೆಜಿಎಫ್ ಕಾಂತಾರಗಳು, ಇವ್ರು ಮಾಡ್ತಿರುವಂತಹ ಅದ್ಭುತಗಳು, ಅದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅದೇ ಆಶ್ಚರ್ಯ ಆಗ್ತದೆ. ಜನರ ಅಭಿರುಚಿ ಅಥವಾ ಚಿತ್ರದಲ್ಲಿ ಅವರ ಇರುವ ಅವರಿಗಿರುವ ಅಪೇಕ್ಷೆ ದಶಮ ದಶಮಿಗೆ ಅವರಿಗೆ ಬದಲಾಗ್ತದೆ ಅನ್ನೋದನ್ನ ನೋಡಿ. ಬಟ್ ಆದರೂ ಅಲ್ಲೇ ಎಲ್ಲ ಕಡೆ ಕೆಲವೊಂದು ಕಡೆ ಕೆಲವು ಜೀವನದ ಸತ್ಯಗಳ ಸದಾ ಸತ್ಯವಾಗಿರುವಂತಹ ಕೆಲವು ವಿಚಾರಗಳು ಅವುಗಳನ್ನು ಮರೆಯದೇ ಇಂತಹ ಬದಲಾವಣೆ ಆಗಬೇಕು. ಯಾವುದೇ ಹೆಚ್ಚು ಉದಾಹರಣೆಯಿಂದ ಚಲನಚಿತ್ರಗಳು ಹೆಚ್ಚಾಗಿ ನಾವು ಬಹಳ ಕ್ರೌರ್ಯ ನೋಡ್ತಿದ್ವಿ. ಈ ದೇಶದಲ್ಲಿ ಬಹಳ ಕ್ರೌರ್ಯ ಎಲ್ಲ ಕಡೆ ಜಾಸ್ತಿ ಆಗಿದೆ. ಕ್ರೌರ್ಯ ಆಗಿರುತ್ತೆ, ನಿಯೋಜ್ಯ ಕ್ರೌರ್ಯ ಹಿಂದೆ ಇರಲಿಲ್ಲ. ಮ್ಯಾಟ್ ಬಾಂಡ್ ಅನ್ನ ಬಾಲದಲ್ಲಿ ಬಂದಿರುತ್ತೆ ಇದು 60s, 70s, 80s, 90s ಅದರ ನಂತರ ಕೂಡ ಈಗ ಈಗ ನೋಡಿದ ಬಹಳ ಕ್ರೌರ್ಯ. ಪೇಪರ್ ಯಾವುದೇ ನೋಡಿದ್ರು ಕೂಡ ಯಾವಾಗ ಮನೆ ಮನೆಗಳಲ್ಲಿ ಬೀದಿಯಲ್ಲಿ ಎಲ್ಲ ಕಡೆ ಕ್ರೌರ್ಯ ಈ ಅಸಹನ ಅಂತ ಹೇಳಿದ್ರು ಬಹಳ ಜಾಸ್ತಿ ಆಗಿದೆ. ಅದನ್ನ ಎಲ್ಲರೂ ಸ್ವಲ್ಪ ಅದ ಕಡೆ ಗಮನ ಕೊಡುವಂತ ಒಂದು ಸಮಯ ಆಗಿದೆ ಅಂತ ನಾವು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಅನಂತ ಮಹೇಶ್ ನಿಮಗೆ ಜೊತೆ ಒಂದು ಇದನ್ನು ಹಂಚ್ಕೋಬೇಕು ಅಂತ ಅನ್ಸಿದಾಗ ಅವರೇ ನನಗೆ ಮನಸ್ಸಿಗೆ ಬಂದಿದ್ದು.
Thank you.